Audio Jungle. Audio Jungle. ವೀಕ್ಷಕರೇ, ಜನನಾಯಕ ಪುಟ್ಟಿ ವಾಹಿನಿಯ ಸಮಸ್ತ ವೀಕ್ಷಕ ಬಂಧಿಗೆ ಸ್ವಾಗತ. ನಾನು ಹೊನ್ನಸ್ವಾಮಿ. ಆತ್ಮೀಯ ಸ್ನೇಹಿತರೆ, ಇವತ್ತು ದೃಶ್ಯದಲ್ಲಿ ತಾವು ಕಾಣ್ಬೋದು ಭಾಳಷ್ಟು ಇಲ್ಲಿ ಮಹಿಳೆಯರಿದ್ದಾರೆ, ಹಾಗೆ ಭಾಳಷ್ಟು ಯುವಕರು ಇಲ್ಲಿ ಒಂದು ಧರಣಿ ಮಾಡ್ತಾ ಇದ್ದಾರೆ. ಬಹುಶಃ ತಾವು ಅನ್ಕೋಬೋದು, ಏನೋ ಒಂದು ರೈತರು ಇರ್ತಾರೆ ಸರ್, ರೈತರಿಗೆ ಇನ್ನೇನು ಇರುತ್ತೆ ಕೆಲಸ, ಏನೋ ಒಂದಿಷ್ಟು ಬೆಳೆ ನಷ್ಟ ಆಯ್ತು ಅಂದರೆ, ಅಥವಾ ಯಾವುದೋ ಒಂದಿಷ್ಟು ನಮಗೆ ಪರಿಹಾರ ಬೇಕು, ಅಥವಾ ಕಾರ್ಖಾನೆಯಿಂದ ಏನೊಂದಿಷ್ಟು ಧೂಳು ತುಂಬಿರುತ್ತೆ, ಹೀಗಾಗಿ ನಮಗೊಂದು ಪರಿಹಾರ ಕೊಡಿ ಅಂತೆಲ್ಲ ಕೂತ್ಕೊಂಡಿರ್ತಾರೆ. ಭಾಳ ನೋಡಿದ್ದೀವಿ ಇಂಥವೆಲ್ಲ ಅಂತೇಳಿ. ಬಹುಶಃ ಇದು ಆ ಥರದ್ದಲ್ಲ, ಭಾಳಷ್ಟು ಇಲ್ಲಿ ಮಹಿಳೆಯರು ಹಾಗೆ ಯುವಕರು ಕೂಡ, ಭಾಳಷ್ಟು ರೈತಾಪಿ ಕುಟುಂಬದವರೇ, ಭಾಳಷ್ಟು ಬಡ ಕುಟುಂಬದವರು ಇಲ್ಲಿ ಧರಣಿ ಸತ್ಯಾಗ್ರಹ ಹೋರಾಟ ಅಂದ ಮಾತ್ರಕ್ಕೆ ಯಾರೊಬ್ಬ ಲೀಡ್ರ್ ಇರ್ತಾನೆ, ಆ ಲೀಡ್ರ್ ಮುಂದೆ ಇಟ್ಕೊಂಡು ಎಲ್ಲ ಹೋರಾಟ ಮಾಡ್ತಾರೆ. ಜೈ ಜೈ ಅಂತ ಇರ್ತಾರೆ. ಒಂದು 4 ದಿನ ಕೂತ್ಕೊಂಡು ಆಮೇಲೆ ಏನೋ ಒಂದಿಷ್ಟು ಪರಿಹಾರ ಸಿಗದೇ ಇರಲಿ, ಸಿಕ್ತಿರೋದು ಮನೆಗೆ ಹೋಗ್ತಾರೆ. ಆದರೆ ಇಲ್ಲಿ ಕೂತ್ಕೊಂಡಿರ್ತಕ್ಕಂಥ ತಾವು ದೃಶ್ಯದಲ್ಲಿ ಕಾಣ್ತಕ್ಕಂಥ ಜನಗಳು ಇವತ್ತು ಮಹಿಳೆಯರು ಆ ಥರದ್ದಲ್ಲ. ಬಹುಶಃ ಇವರಿಗೆ ಪಾಪ ಭಾಳ ಹೊಟ್ಟೆ ಹಸಿವಿದೆ, ಹೊಟ್ಟೆ ಹಸುವಿಗೆ ಇವತ್ತು ಏನು ಮಾಡಬೇಕಂತ ತೋರಿಸ್ದೆ ಇವತ್ತು ಬೀದಿ ಪಾಲಾಗಿ ಇಲ್ಲಿ ಬೀದಿಯಲ್ಲಿ ಹೋರಾಟ ಮಾಡ್ತಾಯಿದ್ದಾರೆ. ಸ್ನೇಹಿತರೆ, ಇವತ್ತು ಯಾಕೆ ಇಷ್ಟೆಲ್ಲ ಮಹಿಳೆಯರು, ಇದು ಒಂದಿಸದಲ್ಲ, ಸತತವಾಗಿ 4 ದಿನ ಹೋರಾಟ ಇದು. ಭಾಳಷ್ಟು ತಾವು ನೋಡ್ಬೋದು, ಭಾಳ ಬಡ ಕುಟುಂಬದ ಹೆಣ್ಮಕ್ಳು ಇವರೆಲ್ಲ, ಭಾಳ ಬಡ ಕುಟುಂಬದಲ್ಲಿ ಹಳ್ಳಿ ಜನರೆಲ್ಲ ಬಂದಿದ್ದಾರೆ. ಇವತ್ತು ಯಾರು ಯಾಕೆಗೋಸ್ಕರ ಈ ಹೋರಾಟ? ಬಹುಶಃ ಇದು ನಾನಿರ್ತಕ್ಕಂಥದ್ದು ಕೊಟ್ಟೂರು ಭಾಗದಲ್ಲಿದ್ದೀನಿ, ಕೊಟ್ಟೂರು ಪಟ್ಟಣದಲ್ಲಿದ್ದೀನಿ. ಹೌದು ಸ್ನೇಹಿತರೆ, ನೂತನ ಕೊಟ್ಟೂರು ತಾಲೂಕಿನ ವಿವಿಧ ಸರ್ಕಾರಿ ಕಚೇರಿಗಳ ಪ್ರಾರಂಭಕ್ಕಾಗಿ ಮತ್ತು ತಾಲೂಕಿನ ಜ್ವಲಂತ ಸಮಸ್ಯೆಗಳ ಪರಿಹಾರಕ್ಕಾಗಿ ಮತ್ತು ವಿವಿಧ ಗ್ರಾಮ ಪಂಚಾಯಿತಿಗಳ ಮೂಲಭೂತ ಸೌಕರ್ಯಕ್ಕಾಗಿ ಸರ್ಕಾರಕ್ಕೆ ಒತ್ತಾಯಿಸಿ CPIML ಆಪರೇಷನ್ ಪಕ್ಷ ಮತ್ತು ಅಖಿಲ ಭಾರತ ಕಿಸಾನ್ ಮಹಾಸಭಾ, ಅಖಿಲ ಭಾರತ ಕೃಷಿ ಮತ್ತು ಗ್ರಾಮೀಣ ಕಾರ್ಮಿಕ ಸಂಘಟನೆ ಮತ್ತು ಅಖಿಲ ಭಾರತ ವಿದ್ಯಾರ್ಥಿ ಸಂಘಟನೆ, ದಲಿತ ಸಂಘಟನೆಗಳ ವತಿಯಿಂದ ಪ್ರತಿಭಟನಾ ಮೆರವಣಿಗೆ ಹಾಗೂ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ ನಡೆಯಿತು. ದಿನಾಂಕ 26/6/2024 ಕೊಟ್ಟೂರು ಪಟ್ಟಣದಿಂದ ಪ್ರಾರಂಭವಾದ ಪ್ರತಿಭಟನೆ ಗಾಂಧಿ ಸರ್ಕಲ್ನಿಂದ ತಹಸೀಲ್ದಾರ್ ಕಚೇರಿವರೆಗೆ ತಲುಪಿದ ಅನಿರ್ದಿಷ್ಟ ಧರಣಿ ಸತತವಾಗಿ 5ನೇ ದಿನಕ್ಕೆ ಕಾಲಿಟ್ಟಿದೆ. ಏನಮ್ಮ ಇಲ್ಲಿ ಬಂದಿದ್ದು, ಏನು ವಿಷಯ ಸರ್? ನಾವು ಬಡ ಜನ, ಕೂಲಿ ಮಾಡ್ಕೊಂಡು ತಿನ್ನೋರು. ಅದು ಗೌರ್ಮೆಂಟ್ನವ್ರು ಜಾಗ ತಂದಿದ್ರು, ಅದನ್ನ ಹಾಕೊಂಡಿದ್ವಿ. ಹಾಕೊಂಡ ಮೇಲೆ ಗೌರ್ಮೆಂಟ ಮನೆ ಕಟ್ಟಿಕೊಟ್ಟಿತ್ತು ನಮಗೆ. ಕೊಟ್ಟ ಮೇಲೆ ಹಕ್ಕುಪತ್ರ ಅಂತಂದು ಭಾಗೀರಥಿ MLA ಆದಾಗ ಕೊಟ್ಟರು, ಹಿಂಗೆ ಟೇಜ್ ಮೇಲೆ ಕರೆದು. ಅದನ್ನು ಇಸ್ಕೊಂಡು ತಳಕ್ಕೆ ಬಂದು ಕುಂತ್ಕೊಂಡ್ವಿ. ಏ, ನಾವು ಡೋರ್ ನಂಬರ್ ಹಾಕಿ ಕೊಡ್ತೀವಿ, ಕೊಡ್ರಿ ಅಂತಂದು ವಾಪಸ್ ಇಸ್ಕೊಂಡ್ರು. ವಾಪಸ್ ಇಸ್ಕೊಂಡರೆ ತಿರ್ಗಾ ಕೊಡಲಿಲ್ಲ ಸರ್ ನಮಗೆ. ಅವಾಗ ಬಡ್ತಾನೆ 5 ರೂಪಾಯಿ ಕೂಲಿ, ಅವಾಗ ಮಕ್ಕಳು ಮರಿ ಸಾಕೋದೇ ದೊಡ್ಡದು. ಅವಾಗ ನಾವು ಇಡ್ಸ್ಕೊಂಡ್ಲಿಲ್ಲ. ಇವಾಗ ಯಾರು ತಕ್ಕ ಹೋಗಿ ಕೇಳಿದ್ರು ಅದ ಜಾಗಕ್ಕೆ ಪಟ್ಟ ಬರೋದಿಲ್ಲ, ಇರೋ ವಸ್ತಿನ ಇರ್ರಿ, ಕೊಡೋಕ್ಕಾಗಲ್ಲ ಅಂತಾರೆ ಸರ್. ಅದಕ್ಕೆ ನಾವು ಇವರು ಮರೆ ಬಿದ್ದೀವಿ. ಎಷ್ಟು ವರ್ಷ ಆಯಿತು? ಈಗ 40 ವರ್ಷ ಆಯಿತು ಸರ್ ವಾಸ ಮಾಡಕ್ಕೆ. ಎಲ್ಲ ಆಧಾರ್ ಕಾರ್ಡು ಮತ್ತು ರೇಷನ್ ಕಾರ್ಡ್ ಅಲ್ಲಿ ಇದಾವ ಸರ್? ವೋಟಿನ ಕಾರ್ಡ್ ಅದಾವ, ಆಧಾರ್ ಕಾರ್ಡ್ ಅದಾವ, ರೇಷನ್ ಕಾರ್ಡ್ ಅದಾವ. ಈ ಹಕ್ಕು ಪತ್ರ ಕೊಡಂಗಿಲ್ಲ ಮನೆಗೆ. ಎಷ್ಟು ಕುಟುಂಬ ಇವತ್ತು ಹಿಂಗಾಗಿದೆ ನಿಮಗೆ? ಈಗ 18 ಮನೆ ಕುಟುಂಬನೇ ಇದೇ ರೀತಿ ಸರ್. ಇಷ್ಟ ಐತೆ ನಮ್ಗೆ, ಅಂಗಳದಾಗ ಓಡಾಡಕ್ಕೆ ಜಾಗ ಇಲ್ಲ. ಏನೇನು ತೊಂದರೆ ಕೊಟ್ರಮ್ಮ ಅವ್ರು ಬಂದು ನಿಮಗೆಲ್ಲ ಜಾಗ ಬಿಡ್ರಿ ಅಂತ ಹೇಳಿದ್ರೆ? ಏನು ತೊಂದರೆ ಕೊಟ್ಟಲ್ಲ ಸರ್. ಈಗ ನಾವು ಕೇಳಕ್ ಹೋದ್ರೆ ಪಟ್ಟ ಬರೋದಿಲ್ಲ ಜಾಗಕ್ಕೆ, ಯಾವ ಸೌಕರ್ಯ ಇಲ್ಲ. ಏನಾರ ಶೌಚಾಲಯ ಕೇಳಕ್ ಹೋದ್ರೆ ಡೋರ್ ನಂಬರ್ ಕೊಡ್ರಿ. ಕೊಟ್ರಮ್ಮ ಏನ್ ಕೆಲಸ ಮಾಡ್ತೀರಿ? ಕೊಟ್ರಮ್ಮ ನೀವು? ನಾವು APMC ಕೆಲಸ ಮಾಡ್ತೀವಿ. APMC ಕೆಲಸ ಮಾಡ್ತೀರಿ? ಕೂಲಿ ಕೆಲಸ ಮಾಡ್ತೀವಿ. ಕೂಲಿ ಕೆಲಸ APMC ಕೂಲಿ ಕೆಲಸ ಮಾಡ್ತೀವಿ. ಈಗ ನೀವ್ ಯಾಕೆ ಅವ್ರೇನ್ ಬಂದು ನಿಮಗೆ ಜಾಗ ಬಿಡು ಅಂತ ಹೇಳಿಲ್ಲಲ್ಲ? ಯಾಕೆ ಜಾಗ ಬಿಡ ಅಂತ ಹೇಳಿಲ್ಲ ನಮಗೆ.
ಅವ್ರು ನಮಗೆ ಏನು ಸೌಕರ್ಯ ಮಾಡ್ಕೊಡಂಗಿಲ್ಲ. ಏನ್ ಮಾಡ್ಕೊಡ್ಬೇಕಾಯ್ತು? ಶೌಚಾಲಯ ಇಲ್ಲ ನಮಗಲ್ಲಿ, ನೀರ್ ಹರಿಯಕ್ ಜಾಗ ಇಲ್ಲ, ಮಳೆ ಬಂದ್ರೆ ನೀರೆಲ್ಲ ಒಳಕ್ ನುಗ್ತಾವು. ನಾವು ಮಕ್ಳು ಮರಿ ಇಟ್ಕೊಂಡು ಹೆಂಗ್ ಜೀವನ ಮಾಡ್ಬೇಕು? ಸರಂಡಿ ತೆಗಿಯಕ್ ಬರಲ್ಲ ಅಲ್ಲಿ. ನಾವೇ ಎಷ್ಟೋ ಸಲ ಸರಂಡಿ ತೆಗ್ದಿವಿ, ತೆಗ್ದು ಹಾಕಿ ಪೇಪರ್ಗೆ ಹಾಕ್ಸಿದ್ರು ಏನು ಗಮನ ಹರಿಸಂಗಿಲ್ಲ ಅವ್ರು. ಅಲ್ಲಿ ಯಾರು ಪಟ್ಟಣ ಪಂಚಾಯತಿ ಪಟ್ಟಣ ಪಂಚಾಯತ್ ಸಂಬಂಧನೇ ಇಲ್ಲ ಅನ್ನೋ ರೀತಿಲಿ ಅದಾರ ಅಲ್ಲಿ. ಆ ಕಡೆ ತೆಗಿತಾರೆ ಸರ್, ಈ ಕಡೆ ತೆಗಿಯಲ್ಲ, ನಮ್ಮ ಮನೆ ಕಡೆಗೆ ತೆಗಿಯಲ್ಲ. ನಮ್ಮ ಮನೆ ಕಡೆಗೆ ಜಾಸ್ತಿ ನೀರು ಬಂದ್ರೂ ಒಳಕ್ ಹೋಕಂದ್ರೆ ಯಾಕೆ ಏನಾಗಿರಿ ನೀವು ಅಂತ ಬರಂಗಿಲ್ಲ ನಮ್ಮ ಕಡೆ. ವಾರ್ಡ್ ಅದು ನಾಲ್ಕನೇ ವಾರ್ಡ್. ಯಾರು ಮೆಂಬರ್ ಅಮ್ಮ? ಸುಧಾಕರ್ ಗೌಡ್ರು. ಮತ್ತೇನು ನೀವೇನು ಯಾರು ಹೇಳಿಲ್ಲ ಎಲ್ಲ ಹೇಳಿದ್ದಾಗೈತಿ, ಕೇಳಿದ್ದಾಗೈತಿ, ಎಲ್ಲ ಕಡೆಗೆ ಹೋಗಿ ಬಂದೀವಿ. ಡಿ ಸಿಗೂ ಲೆಟ್ರ್ ಕೊಟ್ಟು ಬಂದಿವಿ ನಾವು, ಎಲ್ಲೆಲ್ಲ ಹೆಣ್ಮಕ್ಳು ಅಕ್ಕಿ ಮಹಿಳಾ ಸಂಘದವ್ರು ದೇವದಾಸಿಯರು ಅಲ್ಲಿ ಅಲ್ಲೆಲ್ಲ ಎರಡು ಹತ್ರ ಡಿ ಸಿಗೂ ಕೊಟ್ಟಿವಿ ನಾವು, ಎಲ್ಲ ಸೋರ್ತಾವ. ಅದಕ್ಕೋಸ್ಕರಾಗಿ ನಾವು ಮನೆ ಬಗ್ಗೆ ಕೇಳಿದ್ವಿ, ಮನೆ ಬರಲ್ಲ ಅಂತಂದು ಹೇಳಿದ್ರು. ಅದಕ್ಕಾಗಿ ನಮಗೆ ನಮಗೆ ಏನಾದ್ರು ಒಂದಿಷ್ಟು ಯೋಜನೆ ಮಾಡಿಕೊಡ್ರಿ. ಅವಾಗ ನಮಗೆ ಮನೆ ಪಟ್ಟಬೇಕು, ಪಟ್ಟ ಕೊಡ ಮಟ್ಟ ನಾವಿಲ್ಲಿದ್ದ ಎದ್ದಾಳಲ್ಲ. ಏನೇ ಆಗ್ಲಿ, ಎಷ್ಟು ದಿನನೇ ಆಗ್ಲಿ, ಎಷ್ಟು ವರ್ಷ ಎಲ್ಲಾರನು ನೋಡಿ ಮಾತಾಡಿಸಿವಿ, ಕೇಳಿವಿ, ಬರಲ್ಲ ಅಲ್ಲಿ, ಬರಲ್ಲ. ಅದು ಗಜಪುರ ರೋಡಿಗೆ ಹೋಗ್ತೈತಿ, ಅದು ಗಜಪುರ ರೋಡಿಗೆ ಹೋಗ್ತೈತಿ, ಅದು ಬರಲ್ಲ, ಅದು ಪಟ್ಟ ಬರಲ್ಲ ಅಂತ ನಮ್ಮನ್ನು ಎದುರಿಸ್ತಾರೆ. ಇವ್ರನ್ನ ಭಾಳ ಎದುರಿಸ್ತಾ ಇದಾರೆ, ಅದಕ್ಕೆ ಇವ್ರಿಗೆ ಒಂದು ಗಟ್ಟಿಯಾಗಿ ನಾವು ನಿಂತು ಇವ್ರಿಗೆ ಪಟ್ಟ ಕೊಡ್ಸೋ ಅನ್ನೋ ಒಂದು ವ್ಯವಸ್ಥೆ ಮಾಡ್ಬೇಕಂದ ತಕ್ಷಣ ನನ್ನ ಗಮನಕ್ಕೆ ಬಂದ ತಕ್ಷಣ ನಮ್ಮ ಕಾಮ್ರೇಡ್ ಅವರು ತಾಲೂಕು ಕಾರ್ಯದರ್ಶಿ ಇದಾರೆ, ಅವ್ರು ಹೇಳಿದ ತಕ್ಷಣ ಬಂದು ನಾವು ಇಲ್ಲಿ ಮೀಟಿಂಗ್ ಮಾಡಿ ನಾವು ಹಿಂದೆ ಗಡುವನ್ನು ಕೊಟ್ಟಿದ್ವಿ, ಆದರೆ ಯಾವುದೇ ಕಾರಣಕ್ಕೂ ಆಗಲಿಲ್ಲ. ಆಮೇಲೆ ಮೊನ್ನೆ ಚೀಫ್ ಆಫೀಸರ್ ಬಂದು ಇಲ್ಲಿ ಯಾವುದು ಇದು ರೋಡ್ ಇಲ್ಲ, ಇದು ಯಾವ ವ್ಯಕ್ತಿ ಇದಿಲ್ಲ, ನಿಮ್ಮದೇ ಜಾಗ ಅಂತ ಹೇಳಿದ್ರಿಂದ ಇವತ್ತು ಡಿ ಸಿ ಅವರು ಮೀಟಿಂಗ್ ತಗೊಂಡಿದ್ದಾರಂತೆ. ನಮಗಿನ್ನೂ ಸ್ಪಷ್ಟವಾಗಿ ಇನ್ನೂ ಹೇಳಿಲ್ಲ ಅವರು. ನಾವು ಅನಿರ್ದಿಷ್ಟಾವಧಿ ಕುಂತಿದ್ದೇವೆ, ಸೋಮವಾರದಿಂದ ಅಮರನಾಥ ಉಪವಾಸ ಕುಂದಿರ್ಬೇಕಂತ ಒಂದು ಡಿಸೈಡ್ ಮಾಡ್ತಾ ಇದ್ದೇವೆ, ಇವತ್ತು ಚರ್ಚೆ ಮಾಡ್ತೇವೆ. ಅದನ್ನು ಮಾಡಿ ಯಾರು ಒಬ್ಬರ ಇಬ್ಬರ ಅಮರನಾಥ ಉಪವಾಸ ಕುಂತ ಮೇಲೆ ಅದ್ರ ಏನು ಡಿ ಸಿ ಅವರು ಬರ್ತಾರೋ ಯಾರು ಬರ್ತಾರೋ ಗೊತ್ತಿಲ್ಲ. ಡಿ ಸಿ ಅವರಿಗೆ ಅವ್ರೇನು ಕಣ್ಣು ಮುಚ್ಕೊಂಡಿದ್ದಾರೆ ಅನ್ನೋ ಕಿವಿ ಕೇಳಿಸ್ತೋ ಇಲ್ಲ ಗೊತ್ತಿಲ್ಲ. ನಾವು ನೇರವಾಗಿ ಹೇಳ್ತಾ ಇದ್ದೇವೆ ಡಿ ಸಿ ಅವರಿಗೆ, ಫೋನ್ ಮಾಡಿದ್ದೀವಿ, ಅವ್ರಿಗೆ ವಾಟ್ಸಪ್ ಕಾಲಿಗೆ ಎಲ್ಲ ಫೋಟೋಸ್ಗಳು ಹಾಕಿದ್ದೀವಿ. ಇವತ್ತಿಗೂ ಒಂದು ಈ ಕಡೆ ಬಂದು ಅವ್ರು ಮಾತಾಡೋಕ್ಕೆ ತಯಾರಿಲ್ಲ ಅಂದರೆ ಡಿ ಸಿ ಅವರು ಇವ್ರು ಯಾರು ಪರವಾಗಿದ್ದಾರೆ ಅಂತ ನಾನು ಪ್ರಶ್ನೆ ಮಾಡಿ ಕೇಳ್ತಾ ಇದ್ದೀನಿ ಡಿ ಸಿ ಅವರಿಗೆ. ಯಾಕಂದರೆ ಜನಸೇವೆ ಜನಾರ್ದನ ಸೇವೆ ಅಂತಾರೆ. ನಮ್ಮ ಇಲ್ಲಿ ನಿಂತಿರ್ತಕ್ಕಂಥ ಮಹಿಳೆಯರು ಇವತ್ತಿಗೆ ನಾಲ್ಕು ದಿವಸ ಆಯಿತು ಮಕ್ಕಳು ಮರಿ ಬಿಟ್ಟು ಬಂದು ಇಲ್ಲಿ ಧರಣಿ ಕುಂತಿದ್ದಾರೆ. ಇಲ್ಲಿರ್ತಕ್ಕಂಥ ತಹಸೀಲ್ದಾರ್ ಅವರು ನಮಗೆ ಯಾವುದೇ ಕಾರಣಕ್ಕೂ ಬಂದು ಇದು ಏನಾಗ್ತಾ ಇದೆ ಇಲ್ಲಿ ಏನು ನಡೀತಾ ಇದೆ ಅಂತ ಒಂದು ಮಾಹಿತಿ ಕೊಡ್ತಾ ಇಲ್ಲ. ಹಂಗಿರ್ಬೇಕಾದ್ರೆ ನಾವು ಇನ್ನೂ ಒಂದು ವರ್ಷ ಆಗಲಿ ನಾವು 365 ದಿನ ನಾವು ಪ್ರತಿಭಟನೆ ಕುಂದಿರ್ತೇವೆ. 21 ಬಂದತ್ರಿ, ಇದು ಏನ ಬಂದತ್ ನೋಡ್ರಿ, ಇದನ್ನು ತಗೊಳ್ರಿ ಮೇಡಮ್, ಇದೇ ನಮಗೆ ಗೊತ್ತಾಗಂಗಿಲ್ಲ ಅಂದ್ರೆ ಚಿಪ್ಸ್ ತಿನ್ಕೊಂತ ಟೈಮ್ ಪಾಸ್ ಮಾಡ್ತಾರೆ. ಅವ್ರದ್ದು ಏನದು ಡಾಕ್ಯುಮೆಂಟ್ ಏನದು ಪೋಸ್ಟ್ ಏನದು ಅದು ಏನು ಅಪ್ಲಿಕೇಶನ್ ಅಂತ ಕೇಳೋವಷ್ಟು ಪೇಷನ್ಸು ವಿಲೇಜ್ ಅಕೌಂಟ್ಗಳಿಗೆಲ್ಲ. ಇನ್ನೂ ಹಲವಾರು ಸಮಸ್ಯೆಗಳಾದವು. ಆ ವಿವಿಧ ಬೇಡಿಕೆ ಈಡೇರಿಕೆಗೆ ನಾವಿಲ್ಲಿ ಅನಿರ್ದಿಷ್ಟ ಅವಧಿ ಹಮ್ಮಿಕೊಂಡದ್ದು. ಇದು ನಾಲ್ಕನೇ ದಿನದ ಅನಿರ್ದಿಷ್ಟ ಅವಧಿ, ನಾಳೆ 5ನೇ ದಿನದ ಅನಿರ್ದಿಷ್ಟ ಅವಧಿ ಕಾಲಿಡ್ತಾ ಇದೆ. ನಾಯಕವರಿಗೆ ಗರೀಬೊಮ್ಮನಹಳ್ಳಿ ಕ್ಷೇತ್ರದ ಎಂಎಲ್ಎ ನೇಮಿರಾಜ್ ನಾಯ್ಕ.